ನಮಸ್ಕಾರ ಫ್ರೆಂಡ್ಸ್, ವಿ ಆರ್ ರಿಯಲಿ ಡಿಲೈಟೆಡ್ ಟು ಹ್ಯಾವ್ ಅಮಂಗ್ಸ್ಟ್ ಅಸ್ ಅವರ್ ಡೈನಮಿಕ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೇಡಮ್ ಜಯಮಾಲಾ, ಆಲ್ಸೋ ಮೇಡಮ್ ಸಂಧ್ಯಾ ಪಾಯ್, ಹೂ ಹ್ಯಾಸ್ ಬಿನ್ ಅ ಗೈಡಿಂಗ್ ಫೋರ್ಸ್ ಬಿಹೈಂಡ್ ಆಲ್ ಆರ್ ಸಚ್ ಇನಿಷಿಯೇಟಿವ್ಸ್, ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ಸ್, prominent citizens from the district of Udupi, my colleagues, once again a warm welcome to all of you. I'll in a very brief share with you the concept behind this event, what we have organized today. Friends, as a prominent, popular and credible newspaper, Udayavani has always been taking up the issues of mass concern and mass interest from time to time, and many a times we have been successful in taking them to the logical conclusion, but on many occasions we have found that there has been a transmission loss between what we have taken up and ultimately what the authorities could deliver or they could understand. Hence our editorial team thought that why not to organize an event where the lawmakers, they come face to face with the prominent citizens, people at large of this district, which has been undergoing a transformation due to in the last couple of years. You must have realized that due to the rapid urbanization, migration of people from rural areas to urban has happened. The rural areas, many of the rural clusters have become urban areas or semi-urban areas. So the developmental needs, the taste, the preferences, everything of the people have changed. So Udayavani had decided to organize this event wherein there should be a face-to-face interaction with the minister in charge, who is the custodian of the interest of this region, and she represents us in the concerned area and the power corridors of Bangalore, and she'll take up the issues with them. This is the first step in as part of our overall concept. We hope that this event will be able to add on to the developmental agenda of the district, and we can assure you that Udayavani will take it up in all earnest and work towards taking the issues raised by you to its logical conclusion. Thank you very much for coming over here. ಬೇಕಾದಷ್ಟು ರಸ್ತೆಗಳನ್ನು ಕೂಡ ನಾವು ಕಾಂಕ್ರೀಟ್ ಅಲ್ಲಿ ಮಾಡಿದ್ದೀವಿ. ಅದೇ ಥರ ಕಾಂಕ್ರೀಟ್ ಅಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ರಸ್ತೆ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ರಸ್ತೆಗಳನ್ನೆಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ರೆ ಬಹುಶಃ ಒಂದು ಸೊಲ್ಯೂಷನ್ ನಮಗೆ ಹಂತ ಹಂತವಾಗಿ ನಾವು ಆ ಸಮಸ್ಯೆಯಿಂದ ಒಂದು 30 ವರ್ಷ ನಮಗೆ ಯಾವ ತೊಂದರೆ ಇಲ್ಲದೆ ಕಾಂಕ್ರೀಟ್ ರೋಡಿಂದ ನಾವು ಬಚಾವಾಗ್ಬೋದು ಅಂತ ನನಗೆ ಅನಿಸುತ್ತೆ. ಇದು ನನ್ನ ಗಮನದಲ್ಲಿರ್ತಕ್ಕಂಥದ್ದು. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಇದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇರ್ತೀನಿ, ನನಗೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾವ ಸಂದರ್ಭದಲ್ಲಿ ನನಗೆ ನಮ್ಮ ಸರ್ಕಾರ, ಈ ಎರಡೂ ಸಮ್ಮಿಶ್ರ ಸರ್ಕಾರ, ನಾನು ಆಭಾರಿಯಾಗಿದ್ದೀನಿ ನಮ್ಮ ಸರ್ಕಾರಕ್ಕೆ, ನನಗೆ ಈ ಥರದೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ಏನಂದರೆ ಒಂದು ಸರ್ವ್ ಮಾಡಲಿಕ್ಕೆ ಮತ್ತು ಈ ಭಾಗಕ್ಕೆ ಬಂದು ಈ ನಾಡಲ್ಲಿ ಕೂತ್ಕೊಂಡು ಒಂದಷ್ಟು ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಿಮ್ಮ ಜೊತೆ ಸ್ಪಂದನೆ ಮಾಡಲಿಕ್ಕೆ ಒಂದು ಅವಕಾಶ ಬಂದಿದೆ. ಇದು ನನ್ನ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಿಮ್ಮ ಕೆಲಸಗಳನ್ನು ಆಗಲಿಕ್ಕೆ ಮತ್ತು ನಿಮಗೆ ಸ್ಪಂದಿಸ್ಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಮಾಡಬಲ್ಲೆ ಸ್ಟ್ರೆಚ್ ಆದಷ್ಟು. ಇನ್ನು ಮುಂದೆ ನೀವು ನನಗೆ ಒಂದಷ್ಟು ನಾನು ಆಗಲೇ ಹೇಳಿದೆ, ಕೆಲವು ಸಮಸ್ಯೆಗಳಿಗೆ ನನಗೆ ನೀವು ಕೊಡಬೇಕು. ಎಸ್ ಟಿ ಪಿ ಬಗ್ಗೆ ನೀವು ಕೊಡಬೇಕು, ಮರಳಿನ ಬಗ್ಗೆ ನೀವು ಕೊಡಬೇಕು, ಕೆಲವು ಸಮಸ್ಯೆಗಳಿಗೆ ನೀವು ನನಗೆ ಆದೇಶ ಕೊಡಿ. ಅದರ ಪರವಾಗಿ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ. ಲೋಕಲ್ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಟೋಲಿನ ಬಗ್ಗೆ ಎಷ್ಟೋ ಒಂದು ಸಮಸ್ಯೆ ಬಂದಿದೆ,
ಟೋಲ್ ಬಗ್ಗೆ ಸಮಸ್ಯೆಯನ್ನು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ. ಯಾವುದೇ ಡೆವಲಪ್ಮೆಂಟ್ ಆಗಲಿ, ಡೆವಲಪ್ಮೆಂಟಿನ ಜೊತೆನೂ ನಾವಿದ್ದೀವಿ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ನಾನಾವ್ರು ನನ್ನನ್ನು ಪದೇ ಪದೇ ಫೋನ್ ಮಾಡಿದಾಗಲೂ ಕೂಡ ನನಗೆ ಖುಷಿಯಾಗಿದೆ. ನಾನು ಆಭಾರಿಯಾಗಿದ್ದೇನೆ ನನಗಿಂಥ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಇನ್ನೇನೇ ಇದ್ದರೂ ಕೂಡ ನೀವು ನನ್ನನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ನಾನು ವಾರಕ್ಕೆ ಎರಡು ದಿನ ಇಲ್ಲಿಗೆ ಬರ್ತಾ ಇರ್ತೀನಿ. ನೀವು ನನ್ನನ್ನು ಸಂಪರ್ಕಿಸಿ ಮತ್ತು ಏನಾದರೂ ಇದ್ದರೂ ಕೂಡ ನಿಮ್ಮ ಫೋನಲ್ಲೂ ನನ್ನನ್ನು ಸಂಪರ್ಕ ಮಾಡ್ಬೋದು, ನನಗೆ ಪತ್ರ ಬರೀಬೋದು. ನಾನು ನಿಮ್ಮ ಜೊತೆ ಇದ್ದೀನಿ. ನನಗೆ ಇಂಥ ಒಂದು ಅವಕಾಶ ನೀಡಿದಂಥ ಉದಯವಾಣಿಯೋಕ್ಕೆ ನನ್ನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮೆಲ್ಲರ ನೆಚ್ಚಿನ ತರಂಗ ವಾರಪತ್ರಿಕೆ ಮತ್ತು ನಮ್ಮ ಸಮೂಹದೆಲ್ಲ ಮ್ಯಾಗಝಿನ್ಗಳ ಕಾರ್ಯನಿರ್ವಾಹಕ ಸಂಪಾದಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಪೂರ್ತಿ ಶಕ್ತಿಯಾಗಿರುವಂತಹ ಶ್ರೀಮತಿ ಡಾಕ್ಟರ್ ಸಂಧ್ಯಾ ಅಜ್ಮೇಯ ಅವರು, ಜಯಮಾಲ ಮೇಡಮ್ ಹೇಳಿದ ಹಾಗೆ ಅವರಿಬ್ಬರು ಕೂಡ ಪರಮ ಸ್ನೇಹಿತರು ಕೂಡ. ಈ ಹಿಂದೆ ತರಂಗದ 25ರ ಕಾರ್ಯಕ್ರಮಕ್ಕೆ ಕೂಡ ಅವರು ಜಯಮಾಲ ಮೇಡಮ್ ಆಗಮಿಸಿದರು. ಈಗ ಸಂಧ್ಯಾ ಮೇಡಮ್ ಅವರು ಅತ್ಯಂತ ಸಂದೇಶ ನೀಡಬೇಕು ಅಂತ ಅವರ ಹತ್ರ ಗೌರವದಿಂದ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಿಳೆ ಮಕ್ಕಳು ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀಮತಿ ಜಯಮಾಲಾರವರು ನಮ್ಮೊಂದಿಗಿದ್ದಾರೆ. ಇಷ್ಟೊತ್ತು ನಾನು ಎಲ್ಲ ಸಮಸ್ಯೆಗಳನ್ನು ಕೇಳಿದೆ. ಒಂದು ಸಣ್ಣ ಐತಿಹಾಸಿಕ ಘಟನೆಯೊಂದಿಗೆ ಈ ಸಮಸ್ಯೆ ನಮಗೆ ಎಲ್ಲಿಂದ ಶುರುವಾಗಿದೆ ಅಂದರೆ, ಇವತ್ತು ನಾನು ಇಷ್ಟು ಹೊತ್ತು ಕೇಳಿದ ಅಥವಾ ನನ್ನ ದೈನಂದಿನ ಜೀವನದಲ್ಲಿ ನೋಡುವಂತಹ ಈ ಸಮಸ್ಯೆಗಳು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ತೇವೆ. ನೀರ್ಗಲ್ಲಿನ ಒಂದು ತುದಿ, ನೀರ್ಗಲ್ಲು ಸಾಗರದಲ್ಲಿ ತೇಲ್ತಾ ಇರುವಾಗ ಮುಕ್ಕಾಲು ಭಾಗ ಕೆಳಗಿರ್ತದೆ ನೀರಿಂದು, ಒಂದು ಸಣ್ಣ ಭಾಗ, ಒಂದು ಕಾಲು ಭಾಗ ಅಲ್ಲ ಅದಕ್ಕಿಂತ ಸಣ್ಣ ಭಾಗ ಮಾತ್ರ ಮೇಲೆ ನಮಗೆ ಕಾಣ್ತದೆ. ಇವತ್ತು ನಾವು ಇಡೀ ದೇಶದಲ್ಲಿ ನೋಡ್ತಾ ಇರೋದು ಈ ಸಣ್ಣ ಭಾಗ ಮಾತ್ರ. ಇದರ ಮೂಲೆ ಎಲ್ಲಿದೆ ಅಂತ ಹೇಳಿ ಆಲೋಚನೆ ಮಾಡಿದರೆ, ಒಂದು ಸಣ್ಣ ಐತಿಹಾಸಿಕ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡ್ರೆ ಬಹುಶಃ ನಿಮಗೆ ಸರಳವಾಗಿ ಅರ್ಥ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. 1913ರಲ್ಲಿ ಮಹಾತ್ಮ ಗಾಂಧಿಯವರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗಿದ್ದರು. ಅಲ್ಲಿ ಗಾಂಧೀಜಿಯವರನ್ನು ಕೇಳಿದ್ರಂತೆ, ನಾವು ನಮ್ಮ ವಿದ್ಯಾಭ್ಯಾಸ ಪದ್ಧತಿಯನ್ನು ಭಾರತಕ್ಕೆ ತರಲಿಕ್ಕೆ ಯೋಜನೆ ಹಾಕಿದ್ದೇವೆ, ಭಾರತದಲ್ಲಿ ವಿದ್ಯಾಭ್ಯಾಸ ಪದ್ಧತಿ ಅನ್ನೋದೇ ಇಲ್ಲ, ಹಾಗಾಗಿ ಯು ಆರ್ ಆಲ್ ಬಾರ್ಬೇರಿಯನ್ಸ್ ಅಂದರೆ ಬಹಳ ನಾಗರಿಕತೆ ಇಲ್ಲದಂತಹ ಒಂದು ಜನ, ಸೊ ನಮ್ಮ ವಿದ್ಯಾಭ್ಯಾಸ ಪದ್ಧತಿಯನ್ನು ನಾವು ಭಾರತಕ್ಕೆ ತರ್ತಾ ಇದ್ದೇವೆ ಅಂತ. ಆವಾಗ ಗಾಂಧೀಜಿಯವರಿಗೆ ಈ ವಿದ್ಯಾಭ್ಯಾಸ ಪದ್ಧತಿಯ ಬಗ್ಗೆ ಬಹಳಷ್ಟೇನು ಗೊತ್ತಿರಲಿಲ್ಲ. ಭಾರತಕ್ಕೆ ಬಂದ ನಂತರ ಅವರು ಆಲೋಚನೆ ಮಾಡಿದರಂತೆ, ಇದರ ಬಗ್ಗೆ ಸ್ವಲ್ಪ ಕಲಿಬೇಕು ನಾನು ಅಂತ ಹೇಳಿ. ಇಷ್ಟಾಗುವಷ್ಟರಲ್ಲಿ ಬ್ರಿಟಿಷ್ ಸರ್ಕಾರ ಲಾರ್ಡ್ ಮೆಕ್ಯಾಲೆ ಅನ್ನೋನನ್ನು ಭಾರತಕ್ಕೆ ಕಳಿಸಿತು. ಅವನು 3 ವರ್ಷಗಳ ಕಾಲ ಭಾರತದ ಉದ್ದಗಲಕ್ಕೆ ಸಂಚಾರ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡಿ ಅವನ ಆಫೀಸರ್ ವಿಲಿಯಂ ಆ್ಯಡಮ್ಸ್ ಅಂತ ಹೇಳುವವನು ಅವನಿಗೆ ಕಳಿಸಿಕೊಟ್ಟ ಅಂತೆ. ಅದರಲ್ಲಿ ಮೊಟ್ಟ ಮೊದಲು ಇದ್ದದ್ದೇನು ಅಂತಂದರೆ, ಭಾರತದ ಉದ್ದಗಲಕ್ಕೂ ತಿರುಗಿದೆ. ಇದು ಇವತ್ತು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಡಾಕ್ಯುಮೆಂಟ್ ಆಗಿದೆ. ಒಬ್ಬ ಕಳ್ಳನನ್ನು, ಸುಳ್ಳನನ್ನು, ಹಿಂಸೆ ಮಾಡುವವನ್ನ ನಾನು ನೋಡಲಿಲ್ಲ. ಜನ ಪರಸ್ಪರ ಎಷ್ಟು ಸಹಕಾರದಿಂದ ಬದುಕ್ತಾರೆ ಅಂತಂದರೆ, ಒಬ್ಬನ ಮನೆಯಲ್ಲಿ ಅನ್ನ ಇಲ್ಲದಿದ್ದರೆ 10 ಮನೆಯವರು ಅವನಿಗೆ ಅಡುಗೆ ಮಾಡಿ ತಗೊಂಡು ಕೊಡ್ತಾರೆ. ಒಂದು ಗುರುಕುಲ ಅನ್ನುವ ಒಂದು ಸಂಸ್ಥೆಯನ್ನು ಇಡೀ ಆ ವಿಭಾಗದ ಜನರು ಸೇರಿಕೊಂಡು ಅದನ್ನು ನಡೆಸ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಭಾರತದ ವಿದ್ಯಾಭ್ಯಾಸ ಪದ್ಧತಿ. ಗುರುಕುಲ ಅನ್ನುವ ಹೆಸರಿನಲ್ಲಿ ಅಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗ್ತದೆ, ಎಜುಕೇಷನ್ ಅಲ್ಲ. ಬ್ರಿಟಿಷರು ನಮ್ಮ ಮೇಲೆ ಹೇರಿದ್ದು ಎಜುಕೇಷನ್, ಭಾರತೀಯ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಕಲಿಸಿದ್ದು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ವಿದ್ಯೆ ಅನ್ನುವ ಒಂದು ಶಬ್ದದಲ್ಲಿ ಒಬ್ಬ ನಾಗರಿಕನನ್ನು ಸೃಷ್ಟಿಸುವ, ಒಬ್ಬ ಸಮಾಜದ ಪರವಾಗಿ ಬದುಕುವ, ಸಮಾಜದ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ಅದನ್ನು
ದಿನಂದಿನ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವ ಒಬ್ಬ ಪ್ರಜೆಯನ್ನು, ಒಬ್ಬ ನಾಗರಿಕನನ್ನು ತಯಾರು ಮಾಡ್ತಾ ಇದ್ರು. ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಪರಸ್ಪರ ಕಾಂಪಿಟೀಷನ್ನು, ಅವನ ಮೇಲೆ ಹೋದರೆ ಅವನ ಕಾಲು ಹಿಡಿದು ನಾನು ಕೆಳಗಿಳಿಬೇಕು, ಮತ್ತು ನಾನು ಮತ್ತೆ ನನ್ನ ನ್ಯೂಕ್ಲಿಯರ್ ಸಂಸಾರ ಇಷ್ಟನ್ನು, ದೇಶ ಹಾಳಾಗಿ ಹೋಗಲಿ, ಈ ಥರದ ವೈಟ್ ಕಾಲರ್ ಸಿಸ್ಟಮ್ ಅನ್ನು ಶುರು ಮಾಡಿದ್ದು ಎಜುಕೇಷನ್, ಬ್ರಿಟಿಷ್ ಎಜುಕೇಷನ್. ಅವನು ಬರೀತಾನೆ, ಇಂಥ ಗುರುಕುಲ ಪದ್ಧತಿಯಲ್ಲಿ ತಯಾರಾದ ನಾಗರಿಕ ಭಾರತದ ಬೆನ್ನೆಲುಬು. ಎರಡನೇದು ಭಾರತದ ಕೃಷಿ ಪದ್ಧತಿ. ಆಂಧ್ರಪ್ರದೇಶದ ಕರ್ನೂಲಿನಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಇಳುವರಿ ಕೊಡುವ ಭತ್ತವನ್ನು ಮತ್ತು ಧಾನ್ಯಗಳನ್ನು ಬೆಳೀತಾರೆ. ಯಾವುದೇ ರೀತಿಯ ರಾಸಾಯನಿಕಗಳು ಅವಾಗ ಇರಲೇ ಇರಲಿಲ್ಲ. ಖಾಲಿ ಹಸುವಿನ ಗಂಜಲ ಮತ್ತು ಅವರು ತಯಾರು ಮಾಡುವ ಗೊಬ್ಬರಗಳಿಂದ ಬೆಳೀತಾರೆ. ಇದು ಹೈಯೆಸ್ಟ್ ಇನ್ ದ ವರ್ಲ್ಡ್ ರೆಕಾರ್ಡ್ ಇವತ್ತಿಗೂ ಕೂಡ. ಆದುದರಿಂದ ಅವರ ಕೃಷಿ ಮತ್ತು ವಿದ್ಯಾಭ್ಯಾಸ ಪದ್ಧತಿಯ ಬೆನ್ನೆಲುಬನ್ನು ಮುರಿಯದಿದ್ದರೆ ಭಾರತವನ್ನು ನಾವು ಎಂದೂ ವಶಪಡಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವನು ರಿಪೋರ್ಟ್ ಕಳಿಸಿದ. ಮೊಟ್ಟ ಮೊದಲಿನಿಂದಾಗಿ ಗುರುಕುಲ ಪದ್ಧತಿಯನ್ನು ಬೆಂಗಾಲದಲ್ಲಿ, ಕಲ್ಕತ್ತಾದಲ್ಲಿ ಅಬಾಲಿಷ್ ಮಾಡಿದರು. ಬ್ರಿಟಿಷ್ ಶಾಲೆಗಳು ಶುರುವಾದವು. ಎಜುಕೇಷನ್ ಸಿಸ್ಟಮ್, ವೈಟ್ ಕಾಲರ್ ಪದ್ಧತಿಗಳು, ಜಾಬಿಗೋಸ್ಕರ ಅಲ್ಲಿ ಪೆನ್ಷನ್ ಕೊಡ್ತಾರೆ ಅಂತ ಹೇಳೋದೊಂದು ದೊಡ್ಡ ವಿಷಯ ಆಯಿತು. ಎಲ್ಲರೂ ಮಕ್ಕಳನ್ನು ಅಲ್ಲಿ ಕಲಿಸಿದರು. ಎರಡನೇದು ಕೃಷಿ ಪದ್ಧತಿ. ಎರಡನೇ ಮಹಾಯುದ್ಧ ಆಗುವಾಗ ಅವರ ಅಮ್ಯುನೇಷನ್ ತಯಾರಾಗುವಂಥ ಕಾರ್ಖಾನೆಗಳನ್ನು ಬಂದ್ ಮಾಡಿದರು. ಅಲ್ಲಿ ರಾಸಾಯನಿಕಗಳನ್ನು ತಯಾರು ಮಾಡಿ ಭಾರತಕ್ಕೆ ಕಳಿಸಿ ನಮ್ಮ ಭೂಮಿಗೆ ಹಾಕಿದರು. ಈಗ 72 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ನಾವು ಬದಲಾಗಿದ್ದೇವೇನು? ಇಂಥ ಭವ್ಯ ದಿವ್ಯ ಸಂಸ್ಕೃತಿ ಇರುವ, ವಿದ್ಯಾಭ್ಯಾಸ ಪದ್ಧತಿ ಇರುವ ಒಂದು ದೇಶದಲ್ಲಿ 72 ವರ್ಷಗಳ ನಂತರ ಇವತ್ತು ನಮ್ಗೆ ಗೊತ್ತಿದೆ ಏನು ಕಲಿಸ್ತಾ ಇದ್ರು, ಹೇಗೆ ಕಲಿಸ್ತಾ ಇದ್ರು ಎಲ್ಲ ಗೊತ್ತಿದೆ. ಅದರ ಒಂದು ಭಾಗವನ್ನು ನಾವು ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳಿಲ್ಲ. ಯಾಕೆ ಅಂದರೆ ಆಳುವ ಸರ್ಕಾರಕ್ಕೆ ಅದರಿಂದ ಲಾಭ ಇರಲಿಲ್ಲ. ಎಲ್ಲಿ ತನಕ ಒಬ್ಬ ನಾಗರಿಕ ಮಂದಬುದ್ಧಿಯವನಾಗಿ ಕ್ವಶನ್ ಕೇಳಲಿಕ್ಕೆ ಸ್ವರ ಎತ್ತದಿಲ್ವೋ ಅಲ್ಲಿ ತನಕ ಅವರಿಗೆ ಓಟ್ ಸಿಗ್ತಿತ್ತು. ಹಾಗಾಗಿ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರು, ಸ್ವಾರ್ಥ ನಡೆಯಿತು. ಸ್ವಾತಂತ್ರ್ಯ ಬರುವ ತನಕ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಸಂಸ್ಕೃತಿಯಲ್ಲಿ. ಈಗ ನಮ್ಮ ಉಡುಪಿಯ ಸುತ್ತಮುತ್ತ ಎಷ್ಟು ದೇವಸ್ಥಾನ ಇದೆ, ಎಷ್ಟು ನೋಡಲಿಕ್ಕೆ ಯೋಗ್ಯವಾದ ಸ್ಥಳಗಳಿದೆ. ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸುವ ವ್ಯವಸ್ಥೆ ಯಾಕಾಗಬಾರ್ದು? ನಮ್ಮ ಊರಿನ ಜನರು ಬಂದವರಿಗೆ ಗೈಡ್ ಆಗಬೇಕು, ನನ್ನ ಊರಿನಲ್ಲಿ ಏನೇನು ಇದೆ ನಮ್ಗೆ ಗೊತ್ತಿದೆಯೇನು? ನಾನು ಒಂದು 6 ತಿಂಗಳ ಹಿಂದೆ ಎಲ್ಲೋರ ಟೆಂಪಲ್ ನೋಡ್ಲಿಕ್ಕೆ ಹೋಗಿದ್ದೆ. ಆವಾಗ ಓದಿದಾಗ ಅಲ್ಲಿ ಒಂದು ಮೀಟಿಯೋರೈಟ್ 3 ಲಕ್ಷ ವರ್ಷಗಳ ಹಿಂದೆ ಒಂದು ಬಂಡೆ ಬಂದು ಅಲ್ಲಿಗೆ ಅಪ್ಪಳಿಸಿ ಒಂದು ಸರೋವರವನ್ನು ಕ್ರಿಯೇಟ್ ಮಾಡಿದೆ, ಲೋನಾರ್ ಲೇಕ್ ಅಂತ ಹೇಳಿ. ಅದು ಪ್ರಪಂಚದಲ್ಲಿ ಎರಡೇ ಇರೋದು, ಒಂದು ಅಮೆರಿಕದಲ್ಲಿ ಒಂದು ಕಡೆ, ಇದು ಇಲ್ಲಿ. ಇಂಥ ಒಂದು ಅಪರೂಪದ ಅದ್ಭುತವಾದ ವಿಷಯವನ್ನು ನೋಡಬೇಕು ಅಂತ ಹೇಳುವ ಕನಸಿನಲ್ಲಿ ಹೋದರೆ ಅಲ್ಲಿ ಯಾರೂ ಇಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ನೀರಿನ ವ್ಯವಸ್ಥೆ. ನಾನು ಕೇಳಿದೆ ಇದು ಪ್ರಪಂಚದ ಒಂದು ಅದ್ಭುತ, ಇಲ್ಲಿ ಯಾಕೆ ಯಾರಿಲ್ಲ? ಹೌದಾ? ಇಲ್ವಲ್ಲ, ಇದೊಂದು ಜಸ್ಟ್ ಒಂದು ಲೇಕ್. ಅಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ, ಏನೋ ಆರತಿ ಮಾಡ್ತಾರೆ. ನಮ್ಮ ನೆಲದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಯಾವುದೇ ವಿಶೇಷ ವಿಷಯಗಳ ಬಗ್ಗೆ ನಮ್ಮ ಮಕ್ಕಳಿಗೆ, ನಮಗೆ ಯಾವುದೇ ಮಾಹಿತಿ ಇಲ್ಲ. ಇದನ್ನು ನಮ್ಮ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಯಾಕೆ ಅಳವಡಿಸ್ಕೊಳ್ಬಾರ್ದು? ಹಂಪೆಯ ಬಗ್ಗೆ ಇವತ್ತು ನಾವು ಇಂಗ್ಲಿಷ್ ಸ್ಕೂಲಿಗೆ ಹೋಗುವ CBSE ಸ್ಕೂಲಿನ ಮಕ್ಕಳಿಗೆ ಎಷ್ಟು ಗೊತ್ತಿದೆ? ಗೊತ್ತಿಲ್ಲ. ಸೊ ವೈ ಡೋಂಟ್ ವಿ ಟೀಚ್ ಅವರ್ ಚಿಲ್ಡ್ರನ್ ಥ್ರೂ ಗವರ್ಮೆಂಟ್? ಈ ವಿದ್ಯಾಭ್ಯಾಸ ಪದ್ಧತಿ ಯಾಕೆ ಬದಲಾಗಬಾರ್ದು? ಅಲ್ಲಿ ಈ ಸಂಸ್ಕೃತಿಯಲ್ಲಿ ಬೆಳೆದ ಮಕ್ಕಳು ಮದ್ಯವ್ಯಸನಿಯಾಗುವುದಿಲ್ಲ, ಮನೆಯಿಂದ ಹಿರಿಯರನ್ನು ಮನೆಯಿಂದ ವೃದ್ಧಾಶ್ರಮಗಳಿಗೆ ಹಾಕುವುದಿಲ್ಲ, ಇಡೀ ನಿಮ್ಮ ಸೊಸೈಟಿಯನ್ನು ಗೌರವಿಸ್ತಾರೆ. ಸೊ ಇಂಥ ಒಂದು ಮೂಲಭೂತ ಸಮಸ್ಯೆಯನ್ನ, ಮೂಲಭೂತ ವಿಷಯವನ್ನು ನಾವು ಟ್ಯಾಕಲ್ ಮಾಡಿದೆ, ಆ ಐಸ್ಬರ್ಗಿನ ತುದಿಯಲ್ಲಿದೆ, ಅದನ್ನು ಕತ್ತರಿಸಲಿಕ್ಕೆ ನೋಡ್ತೇವೆ.
ಅದಕ್ಕೆ ಸಮಿತಿಗಳು, ಅವರಿಗೊಂದಿಷ್ಟು ಸಂಬಳ, ಅದಿಷ್ಟು ನಡೀತದೆ. ಇಡೀ ಭಾರತದಲ್ಲಿ ಯಾಕೆ ಈ ವ್ಯವಸ್ಥೆ ಜಾರಿಗೆ ಬರಬಾರದು ಅನ್ನೋದು ನನ್ನ ಪ್ರಶ್ನೆ. ಈ ವಿದ್ಯಾಭ್ಯಾಸ ಪದ್ಧತಿ ತನ್ಮೂಲಕ ನಮ್ಮ ಮಕ್ಕಳು ತಮ್ಮ ದೇಶವನ್ನ, ತಮ್ಮ ಸಂಸ್ಕೃತಿಯನ್ನ ಗೌರವಿಸಲಿಕ್ಕೆ ಮತ್ತು ಅದನ್ನ ಕಲೀಲಿಕ್ಕೆ ಎಲ್ಲಿಯ ತನಕ ನಮ್ಮ ಸರ್ಕಾರದ ಮೂಲಕ ಪ್ಲಸ್ ವೈಯಕ್ತಿಕವಾಗಿ ನಮ್ಮ ಮೂಲಕ ಈ ಒಂದು ಪ್ರಯತ್ನ ನಡೆಯುವುದಿಲ್ವೋ ಅಲ್ಲಿ ತನಕ ಬದಲಾವಣೆ ಬಹಳ ಕಷ್ಟ, ಬಹಳ ಕಷ್ಟ. ಹಾಗಾಗಿ ನಾನು ಸಚಿವೆಯರಲ್ಲಿ, ಈಗ ನಾನು ಈ ಅಧ್ಯಕ್ಷ ಸ್ಥಾನದಿಂದ ಅಲ್ಲ, ಆದರೆ ಒಬ್ಬ ನಿಮ್ಮ ಒಂದು ಕ್ವಶನ್ ಕೇಳುವ ಸ್ಥಾನದಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ನಮ್ಮ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಗೌರವ ಅಭಿಮಾನ ಬೆಳೆಯುವಂತಹ ಒಂದು ಕರಿಕ್ಯುಲಮ್ನ ಒಂದು ಭಾಗವನ್ನು ಬದಲಾಯಿಸಲಿಕ್ಕೆ ದಯವಿಟ್ಟು ಪ್ರಯತ್ನಿಸಿ. ಆವಾಗ ಎಲ್ಲ ಸಮಸ್ಯೆಗಳು ತನ್ನಿಂದ ತಾನೇ 10 ವರ್ಷದಲ್ಲೇ ಮಾಯ ಆಗ್ತದೆ. ಹಾಗಾಗಿ ಇದು ನನ್ನ ಒಂದು ರಿಕ್ವೆಸ್ಟು. ಇಷ್ಟೊತ್ತು ತಾಳ್ಮೆಯನ್ನು ಕೇಳಿದಿರಿ, ಥ್ಯಾಂಕ್ ಯು ಸೋ ಮಚ್.